ಇನ್ನು ಉದ್ಘಾಟನೆ ಆದಂತಾ 4ನೇ ದಿನಕ್ಕೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದಾವೆ। ಬೆಳಗಾವಿಯ ಟಿಕಳ ತಿಳಕವಾಡಿ 3ನೇ ರೈಲ್ವೆ ಗೇಟ್ ರಸ್ತೆ ಈ ರಸ್ತೆಯ ಕಾಮಗಾರಿ ಆದಂತಾ ಕೆಲವೇ ದಿನಗಳಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದಾವೆ। ಬೆಳಗಾವಿಯ ಟಿಳಕವಾಡಿ 3ನೇ ರೈಲ್ವೆ ಗೇಟ್ ಅನ್ನ ರಸ್ತೆ ಇದು ರೈಲ್ವೆ ಮೇಲ್ಸೇತುವೆಯಲ್ಲಿರುವಂತಾ ಗುಂಡಿಗಳಿಗೆ ಮತ್ತೆ ಪ್ಯಾಚ್ ವರ್ಕ್ ಅನ್ನ ಮಾಡಲಾಗ್ತಾ ಇದೆ। ಎಲ್ಲೆಲ್ಲಿ ಗುಂಡಿ ಬಿದ್ದಿತ್ತು ಕಳಪೆ ಕಾಮಗಾರಿಯಾಗಿ ಎಲ್ಲೆಲ್ಲಿ ಗುಂಡಿ ಬಿದ್ದಿತ್ತು ಆ ಗುಂಡಿಗಳ ಮೇಲೆ ಮತ್ತೆ ಪ್ಯಾಚ್ ವರ್ಕ್ ಅನ್ನ ಮಾಡುವಂತಾ ಕೆಲಸವನ್ನ ಮಾಡ್ತಾ ಇದ್ದಾರೆ। ತೇಪೆ ಹಚ್ಚುವಂತಾ ಕೆಲಸವನ್ನ ಇದೀಗ ಗುತ್ತಿಗೆದಾರ ಮಾಡ್ತಾ ಇದ್ದಾರೆ। ತೇಪೆ ಹಚ್ಚುವ ಕೆಲಸ ಮಾಡಿ ಕೈ ತೊಳೆದುಕೊಂಡಿದ್ದಾನೆ ಗುತ್ತಿಗೆದಾರ। ಮಾಡಿರೋದೇ ಕಳಪೆ ಕಾಮಗಾರಿ, ಅದರ ನಡುವೆ ಎಲ್ಲೆಲ್ಲಿ ರೋಡ್ ಸಂಪೂರ್ಣವಾಗಿ ಗುಂಡಿಗಳು ಬಿದ್ದಿದ್ವು ಅಲ್ಲಲ್ಲಿ ತೇಪೆ ಹಚ್ಚಿ ಅಲ್ಲಿಗೆ ಕೈ ತೊಳೆದುಕೊಂಡು ಆ ಗುತ್ತಿಗೆದಾರ ಇದೀಗ ಸುಮ್ಮನಾಗಿಬಿಟ್ಟಿದ್ದಾನೆ। ಅಕ್ಟೋಬರ್ 12 ರಂದು ಉದ್ಘಾಟನೆಗೊಂಡಿತ್ತು ಈ ರೈಲ್ವೆ ಮೇಲ್ಸೇತುವೆ। ಖಾನಾಪುರ ರಸ್ತೆಯಲ್ಲಿ ರೈಲ್ವೆ ಕ್ರಾಸಿಂಗ್ ನಿಂದ ಸಂಚಾರ ವ್ಯವಸ್ಥೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು। ಆ ಸಮಸ್ಯೆಯನ್ನು ನೀಗಿಸುವ ಸಲುವಾಗಿ ಈ ರಸ್ತೆ ಮಾರ್ಗವನ್ನ ಮಾಡಲಾಗಿತ್ತು। ತಿಳಕವಾಡಿ ರೈಲ್ವೆ 3ನೇ ಗೇಟ್ ಬಳಿ ರಸ್ತೆ ಮೇಲ್ಸೇತುವೆಯನ್ನ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿತ್ತು। ಆತುರದ ರಸ್ತೆ ಕಾಮಗಾರಿಯನ್ನ ನಡೆಸಲಾಗಿತ್ತು। ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ 2019 ರಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು। 2019 ರಲ್ಲಿ ಆರಂಭ ಮಾಡಿದಂತ ಈ ಒಂದು ಏನು ಮೇಲ್ಸೇತುವೆ ಕಾಮಗಾರಿ ಇದೆ, ಇದನ್ನ ಈಗ ತಾನೇ ಕಳೆದ ತಿಂಗಳೇ ತಾನೇ ಈ ಒಂದು ಕಾಮಗಾರಿಯನ್ನ ಮುಗಿಸಲಾಗಿದೆ। ಇನ್ನು ಇದೇ ಅಕ್ಟೋಬರ್ 12ನೇ ತಾರೀಕಿಗೆ ಈ ಒಂದು ರಸ್ತೆ ಏನಿದೆ ಅದನ್ನ ಉದ್ಘಾಟನೆ ಮಾಡಲಾಗಿತ್ತು। ಉದ್ಘಾಟನೆ ಮಾಡಿದ ಕೆಲವೇ ದಿನಗಳಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದಾವೆ। ಸುಮಾರು 18 ಕೋಟಿ ವೆಚ್ಚದಲ್ಲಿ ಈ ಮೇಲ್ಸೇತುವೆ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದರಲ್ಲಿ ಕಳಪೆ ಕಾಮಗಾರಿ ಆಗಿರುವಂತದ್ದು ಬೆಳಕಿಗೆ ಬಂದಿದೆ। ಕಾಮಗಾರಿ ಮುಗಿಯಲಿಕ್ಕೆ ಬರೋಬ್ಬರಿ 4 ವರ್ಷವನ್ನ ತೆಗೆದುಕೊಳ್ಳಲಾಗಿದೆ। ಹೀಗಾಗಿ ತರಾತುರಿಯಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ। 4 ವರ್ಷದಲ್ಲಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಮುಗಿಸಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿವೆ। ಅಷ್ಟೇ ಅಲ್ಲದೆ ರಸ್ತೆ ಮೇಲ್ಸೇತುವೆ ಅವೈಜ್ಞಾನಿಕವಾಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ।